ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಎಜೆ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅಕ್ಷತಾ. ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಟ್ರಾವೆಲ್ ಫ್ರೆಂಡ್ಲಿ, ಬೇಬಿ ಟ್ರಾವೆಲ್ ಫ್ರೆಂಡ್ಲಿ ಎಸ್ಪೆಷಲಿ ಕೆಲವು ಫುಡ್ ರೆಸಿಪೀಸ್ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿರುತ್ತೆ ನಮಗೆ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ. ಓ, ನಮ್ಮದಾಯ್ತು, ಇನ್ನು ಮಗುಗೆ ಏನಪ್ಪ ತಿನ್ನಿಸೋದು, ಯಾವ ರೀತಿ ಎಲ್ಲ ತಿನ್ನಿಸ್ಬೋದು ಅನ್ನೋದು. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಎರಡು ಬೇಬಿ ಟ್ರಾವೆಲ್ ಫುಡ್ ರೆಸಿಪೀಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನೇನು ಅಂತ ಅಂದರೆ, ಮೊದಲನೇದಾಗಿ ಅವಲಕ್ಕಿ ಹಾಗೂ ಕಡಲೆಪಪ್ಪಿನ ಪಾರೇಜ್, ಎರಡನೇದು ಲೋಟಸ್ ಸೀಡ್ಸ್ ಪಾರೇಜ್. ಮೊದಲನೇದಾಗಿ ಅವಲಕ್ಕಿ ಸರಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇದರಲ್ಲಿ ನಾನು 1 ಕಪ್ ಗಟ್ಟಿ ಅವಲಕ್ಕಿ ಅಂತ ಏನು ಹೇಳ್ತೀವಿ ಅದನ್ನ ತೊಗೊಂಡಿದ್ದೀನಿ, 1/4 ಕಪ್ ಕಡಲೆಪಪ್ಪು ತೊಗೊಂಡಿದ್ದೀನಿ ಅಥವಾ ಪುಟಾಣಿ. ಫಸ್ಟ್ ಅವಲಕ್ಕಿನ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿ ಬಿಸಿಯಾಗಿ ಗರಿ ಗರಿ ಆಗೋ ಥರ ಹುರ್ಕೋಬೇಕಾಗತ್ತೆ. 4-5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗೆ ಗರಿ ಗರಿ ಆಗುತ್ತೆ. ಮೆತ್ತಗಿದ್ದರೆ ಬೇಗ ಹಾಳಾಗ್ಬಿಡತ್ತೆ ಮಾಡ್ತಿರೋ ಸರಿ, ಅದಕ್ಕೋಸ್ಕರನೇ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಗರಿ ಗರಿ ಆಗೋ ತನಕ. ಸೊ ಹುರಿದ ನಂತರ ಒಂದು ತಟ್ಟೆಗೆ ಆರಕ್ಕೆ ಬಿಡ್ತಾ ಇದ್ದೀನಿ. ಇದೇ ಪಾನಲ್ಲಿ ಇವಾಗ 1/4 ಕಪ್ ಕಡಲೆಪಪ್ಪು ಏನು ಹೇಳಿದೆ ಅಲ್ಲ ಅದನ್ನು ಹಾಕಿ ಇದು ಕೂಡ ಹುರ್ಕೊಳ್ಬೇಕಾಗತ್ತೆ. ಕಡಲೆಪಪ್ಪು ಹುರಿಲಿಕ್ಕೆ 2-3 ನಿಮಿಷ ಸಾಕಾಗತ್ತೆ. ಲೈಟ್ ಬ್ರೌನಿಗೆ ಟರ್ನ್ ಆಗ್ತಾ ಇರಬೇಕಾದ್ರೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ತಿಂದು ನೋಡಿದ್ರೆ ಗೊತ್ತಾಗತ್ತೆ. ಗರಿ ಗರಿ ಆದ ನಂತರ ಮಾತ್ರ ಉಪಯೋಗಿಸ್ಬೇಕಾಗತ್ತೆ ಕಡಲೆಪಪ್ಪು ಕೂಡ. ಗರಿ ಗರಿ ಆಗಿದೆ ನೋಡಿ, ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈ ಟೈಮಲ್ಲಿ ಅವಲಕ್ಕಿ ತೆಗೆದಿಟ್ಕೊಂಡಿದ್ದೆ ಅಲ್ಲ ಅದೇ ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಇದು 2 ಆರಿದೆ, ಒಂದು 30 ಮಿನಿಟ್ಸ್ ಬಿಟ್ಟರೆ 2 ತಣ್ಣಗಾಗತ್ತೆ. ಸೊ ಆರಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ. ನೋಡಿ, ಗ್ರೈಂಡ್ ಮಾಡಾದ ನಂತರ ಈ ರೀತಿ ಪೌಡರ್ ಫಾರ್ಮಿಗೆ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ ಪೌಡರ್. ಇದನ್ನು ಒಂದು ತಟ್ಟೆಗೆ ಹಾಕಿ ಅದಾದ ನಂತರ ಸೋಸದ್ ಬರುತ್ತೆ ಅಲ್ಲ ಅದರಲ್ಲಿ ಜರಡೆ ಹಿಡ್ಕೊಳ್ಬೇಕಾಗತ್ತೆ. ತುಂಬ ಸ್ಮೂತಾಗಿರೋದು ಮಾತ್ರ ಆವಾಗ ಉಳಿಯುತ್ತೆ. ಇದನ್ನು ನಾವು ಆರಾಮ್ಸೆ ಬಿಸಿ ನೀರಲ್ಲಿ ಕಲಸಿದ್ರೆ ಬೇಗ ಬೆಂದು ಬಿಡತ್ತೆ. ಸೊ ಇದೇ ರೀತಿ ಎಷ್ಟು ಅಮೌಂಟ್ ಮಾಡಿದ್ವಿ ಅಲ್ಲ ಅಷ್ಟನ್ನು ಜರಡೆ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ರೆಸಿಪಿ ಬಂದು ಲೋಟಸ್ ಸೀಡ್ಸ್ ಪಾರೇಜ್ ಅಥವಾ ಮಖಾನ ಅಂತ ಹೇಳ್ತಾರೆ ಇದಕ್ಕೆ. ಕನ್ನಡದಲ್ಲಿ ಕೂಡ ಲೋಟಸ್ ಸೀಡ್ಸ್ ಅಂತಲೇ ಹೇಳ್ತಾರೆ. ಇದು ಇದರಲ್ಲಿ ಫೈಬರ್ ಯಥೇಚ್ಛವಾಗಿರೋದ್ರಿಂದ ಮಕ್ಕಳಿಗೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಬರೋದೇ ಇಲ್ಲ. ಇದು ಕೂಡ ಮೆತ್ತಗಿರುತ್ತೆ. ಸೊ ಅದಕ್ಕೋಸ್ಕರ ಗರಿ ಗರಿ ಆಗೋ ತನಕ 8-10 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ತಿರೋದು, ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಹಾಕ್ತಾ ಇಲ್ಲ. ಸೊ ಹಾಗೆ 8-10 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಲೋಟಸ್ ಸೀಡ್ಸ್ ಬಂದು ಡಿ ಮಾರ್ಟಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಹೊರಗಿನ ಅಂಗಡಿಗಳಲ್ಲೂ ಸಿಗುತ್ತೆ. 100 ಗ್ರಾಮ್ಗೆ 80 ರೂಪಾಯಿ ಡಿ ಮಾರ್ಟಲ್ಲಿ. ಇದನ್ನ ದೊಡ್ಡವ್ರು ಕೂಡ ತಿನ್ಬೋದು, ಉಪ್ಪು ಖಾರ ಹಾಕ್ಕೊಂಡು ಪಾಪ್ಕಾರ್ನ್ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಷ್ಟು ಕ್ಯಾಲರೀಸ್ ಕೊಡೋದಿಲ್ಲ ನಮ್ಮ ಬಾಡಿಗಿದು, ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಸೊ ಇದು ಆಗಿದೆ ನೋಡಿ, ಹಿಂಗೆ ಮಾಡಿದ ತಕ್ಷಣ ಪುಡಿ ಪುಡಿ ಹಾಗೆ ಹೆಂಗೆ. ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲಿಗೆ ಈಗ ಮತ್ತೆ 1/4 ಕಪ್ ಕಡಲೆಪಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ್ದು ಲೈಟ್ ಬ್ರೌನ್ ಆಗಿದ ನಂತರ 1/2 ಅವರ್ ಮಖಾನ ಹಾಗೂ ಕಡಲೆಪಪ್ಪನ ಆರಕ್ಕೆ ಬಿಟ್ಟು ರುಬ್ಕೊಳ್ಬೇಕಾಗತ್ತೆ. ಇದು ಆ್ಯಕ್ಚುಲಿ ಅವಲಕ್ಕಿಗಿನ್ನ ತುಂಬ ಸ್ಮೂತಾಗಿ ಪುಡಿ ಆಗುತ್ತೆ. ಇದನ್ನ ನೀವು ಫಿಲ್ಟರ್ ಮಾಡಲಿಲ್ಲ ಅಂತ ಅಂದ್ರೂ ನಡೆಯುತ್ತೆ. ಸೊ ಲೋಟಸ್ ಸೀಡ್ಸ್ನ ಗ್ರೈಂಡ್ ಮಾಡಿದ್ದಾಗಿದೆ, ಇವಾಗ ಕಡಲೆಪಪ್ಪನ ಗ್ರೈಂಡ್ ಮಾಡ್ಕೊಳ್ಳೋಣ. 2 ಮಿಶ್ರಣನ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಕಲಸಿದ ನಂತರ ನಿಮಗೆ ಬೇಕು ಅಂದರೆ ಈ ಸ್ಟೆಪ್ ಮಾಡ್ಕೊಳ್ಳಿ. ಮಖಾನಾಗ ಆ್ಯಕ್ಚುಲಿ ತುಂಬ ಫೈನ್ ಪೌಡರ್ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ, ಮಾಡೋದಕ್ಕಿಂತ ಮುಂಚೆ ಮತ್ತು ಆಮೇಲೆ ಆಲ್ಮೋಸ್ಟ್ ಸೇಮ್ ಇತ್ತು ನೋಡಿ. ಸ್ಮೂತ್ ಫೈನ್ ಪೌಡರ್ ರೆಡಿ ಆಗಿದೆ. ಇದನ್ನ ಕೂಡ ನೀವು ಏರ್ ಟೈಟ್ ಜಾರಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು.
ಒಂದು 15-20 days ಬರುತ್ತೆ. ಹೊರಗಡೆನೆ ಇಡ್ಬೋದು, ಫ್ರಿಡ್ಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ. ಸೊ ಹೇಗಪ್ಪ ಪ್ರಿಪೇರ್ ಮಾಡೋದು ಇದನ್ನ ಅನ್ನೋದಾದರೆ, ನೀವು ನೋಡ್ಬೋದು ನಾನೀಗ ಲೋಟಸ್ ಸೀಡ್ಸ್ ಪಾರೇಜ್ ತೋರಿಸ್ತಾ ಇದ್ದೀನಿ. ನಾನು ಏರ್ ಟೈಟ್ ಕಂಟೈನರಲ್ಲಿ ಇಟ್ಟಿದ್ದೆ, ಅದನ್ನ 2 spoon ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನಿಮ್ಮ ಮಗುಗೆ ಅಷ್ಟು ಪ್ರಮಾಣದಲ್ಲಿ ನೀವು ತೊಗೊಂಡು ಮಾಡ್ಕೊಳ್ಬೋದು. ಆ್ಯಂಡ್ ಟ್ರಾವೆಲ್ ಮಾಡಬೇಕಾದ್ರೆ ಉಪಯೋಗಕ್ಕೆ ಬರುತ್ತೆ ಅಂತಲೇ ಈ ರೀತಿ ಒಂದು ಹಾಟ್ ಫ್ಲಾಸ್ಕ್ ತೊಗೊಂಡಿದ್ದೀನಿ, ಮಿಲ್ಟನ್ ಅವ್ರದ್ದು. ಇದು ಆ್ಯಕ್ಚುಲಿ ಅಮ್ಮ ಕೊಟ್ಟಿದ್ದು, ಸೊ ತುಂಬ ಉಪಯೋಗ ಆಗ್ತಿದೆ. ಮೋರ್ ದ್ಯಾನ್ 24 hours ಬಿಸಿ ಇರುತ್ತೆ ನೀರು ಅಂತಲೇ ಹೇಳ್ಬೋದು. ಏಕೆಂದರೆ ಟ್ರಾವೆಲ್ ಮಾಡಬೇಕಾರೆಲ್ಲ ಫುಲ್ ಕುದಿತೀರ ನೀರು ಹಾಕ್ಕೊಂಡು ಹೋಗಿರ್ತೀನಿ, ಆ್ಯಂಡ್ ಅದೇ ಥರ ಅಷ್ಟೇ ಬಿಸಿ ಇರುತ್ತೆ. ಸೊ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕಿ ಚೆನ್ನಾಗೆ ಕಲಿಸ್ಕೊಳ್ಳೋಣ. ಯೂಶುವಲ್ ಸರಿ ಎಲ್ಲ ಹೇಗೆ ಮಾಡ್ತೀವಿ ಅಲ್ಲ ಅದೇ ರೀತಿ, ಲಂಬ್ಸ್ ಇರಬಾರ್ದು, ಕಲಿಸ್ತಾ ಇದ್ರೆ ಲಂಬ್ಸ್ ಹೊರಟೋಗತ್ತೆ. 1-2 minutes ಬಿಟ್ಟು ಮಗುಗೆ ನೀವು ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನ್ಯೂಟ್ರಿಯನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಲೋಟಸ್ ಸೀಡ್ಸಲ್ಲಿ. ಸೊ ನೀವು ನಿಮ್ಮ ಮಗುಗೆ ಕೊಟ್ಟರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗೋದು, ಆ ರೀತಿಯೆಲ್ಲ ಮಲಬದ್ಧತೆ ಅಂತ ಏನು ಹೇಳ್ತೀವಲ್ಲ ಆ ರೀತಿಯೆಲ್ಲ ಮಕ್ಕಳಿಗೆ ಆಗೋದಿಲ್ಲ, ತುಂಬ ಚೆನ್ನಾಗೆ ಡೈಜೆಷನ್ ಆಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನಿಮಗೆ ಇದಕ್ಕೆ ಬೇಕು ಅಂತ ಅಂದರೆ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ತುಪ್ಪ ಹಾಕ್ಕೊಳ್ಬೋದು, ಮಗು ತುಪ್ಪ ತಿಂತಾ ಇದೆ ಅಂತ ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಟ್ ಇಸ್ ಟೋಟಲಿ ಆಪ್ಷನಲ್, ಹಾಗೆ ಕೂಡ ಸರ್ವ್ ಮಾಡ್ಬೋದು ಇದನ್ನ. ಸೊ ಹೇಗನ್ನಿಸ್ತು ನಾನು ತೋರಿಸಿದ 2 travel recipes ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋದಕ್ಕಿಂತ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ನಿಮಗೆ ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ. ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ, ಏನು ತಿನ್ಸೋದಪ್ಪ ಅಂತ ಯೋಚನೆ ಇರೋದಿಲ್ಲ, ನೀವು ಇದನ್ನ ಮಾಡಿಟ್ಕೊಂಡ್ರೆ ತುಂಬ ಈಸಿ ಪಾರೇಜ್ ಮಾಡಿಕೊಡೋದು ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರ ಬರುತ್ತಿಳಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಆ್ಯಂಡ್ ಬಾಯ್. ಧನ್ಯವಾದಗಳು.